ಹಲೋ ಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಡಾರ್ಕ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಮತ್ತೆ ಒಂದು ಹೊಸ ಅಪ್ಲಿಕೇಶನ್ ಏನು ಮಾಡಿದೀನಿ ಬಂದಿದ್ದೀನಿ ಅಪ್ಲಿಕೇಶನ್ ಅಂತ ಹೇಳಿಲ್ಲ ಅಂದರೆ ವೆಬ್ಸೈಟ್ ಅಂತ ಹೇಳಿ ಯಾಕಂದರೆ ಇಲ್ಲದ್ರೆ ಎರಡು ಎರಡರಿಂದನೂ ಕೆಲಸನ ಮಾಡಬಹುದು ಅಂದರೆ ಅಪ್ಲಿಕೇಷನಿಂದನೂ ಕೆಲಸನ ಮಾಡ್ಬೋದು ಇಂದನೂ ಕೆಲಸ ಮಾಡ್ಬೋದು ಯಾವುದೇ ರೀತಿ ಅಂತ ಹೊಸ್ದಲ್ಲ ಯಾಕಂದರೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಎರಡರಿಂದ ಮೂರು ಸಲ ಏನು ಮಾಡಿದ್ದೀನಿ ವೀಡಿಯೋನ ಮಾಡಿದ್ದೀನಿ ನಿಮಗೆ ನಮ್ಮ ಚಾನಲ್ಗೆ ಹೋದ್ರೆ ನಾತೆ ವಿಡಿಯೋ ನೋಡೋಕ್ಕೆ ಸಿಗುತ್ತೆ ಅನ್ಲಿಮಿಟೆಡ್ ಟ್ರಿಕ್ಸ್ ಅದು ಇದು ಕೂಡ ನಿಮಗೆ ವಿಡೋದಲ್ಲಿ ಏನು ಮಾಡಿದ್ದೆ ನಾನು ತಿಳಿಸ್ಕೊಟ್ಟಿದ್ದೀನಿ ಬಟ್ ಇವಾಗ ಸದ್ಯಕ್ಕೆ ಅದರಲ್ಲಿ ಅನ್ಲಿಮಿಟೆಡ್ ಟ್ರಿಕ್ ವರ್ಕ್ ಆಗುತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಏನು ಮಾಡಲ್ಲ ಕೊಡಲ್ಲ ಬಟ್ ಏ ನೀವು ಎಸ್ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಕೆಲಸನ ಮಾಡಬೇಕು ಆ್ಯಂಡ್ ಇದರಲ್ಲಿ ಬಂದಿರುವಂಥ ಒಂದು ಹೊಸ ಫೀಚರ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಅದನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ಇಲ್ಲಿಂದ ಅರ್ನಿಂಗ್ನ ಸ್ಟಾರ್ಟ್ ಮಾಡಬಹುದು ಸೊ ಎಸ್ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿಂದ ಯಾವ ಒಂದು ವೆಬ್ಸೈಟ್ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಅಂದರೆ ಅದು ಸ್ಟೋಮ್ ಗೇನ್ ಪ್ಲ್ಯಾಟ್ಫಾರ್ಮ್ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿಂದ ಯಾವ ರೀತಿ ಅರ್ನಿಂಗ್ ಮಾಡಬೇಕು ಆ್ಯಂಡ್ ಎ ಫೋಲ್ಸಾ ಫೀಚರ್ ಏನು ಬಂದಿದೆ ಅದು ಯಾವುದು ಏನು ಎತ್ತ ಅನ್ನೋದು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆಯ್ತು ಅಂದರೆ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬಿಡಿ ಅದೇ ರೀತಿ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನ ಮರಿಬಿಡಿ ಹಿಂದಿನ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ ಯಾಕಂದರೆ ವಾಕ್ ಆ್ಯಂಡ್ ಅರ್ನ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನೀವು ನಡೆಯೋದ್ರ ಬದಲಿಗೆ ನಿಮಗೆ ಏನಾವೆ ಅರ್ನಿಂಗ್ ಆಗುತ್ತೆ ಅದೇ ರೀತಿ ಯಾವ ಒಬ್ಬರು ಕಮೆಂಟ್ ಮಾಡಿದ್ರು ಏನಂದರೆ ಸ್ವಿಟ್ ಕಾಯಿನ್ದ್ದು ಇನ್ನೊಂದು ಸಲ ವಿಡಿಯೋ ಮಾಡಿ ಅನ್ನೋದು ನೋಡಿ ಇನ್ನೊಂದು ಸಲ ವಿಡಿಯೋ ಮಾಡಬೇಕು ಅವಶ್ಯಕತೆ ಇಲ್ಲ ಯಾಕಂದರೆ ಓಲ್ಡ್ ವಿಡಿಯೋ ಏನಿದೆ ಅದರಲ್ಲಿ ಏನು ಮೆಥಡ್ನ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಏನು ಎತ್ತಾನು ಅದೇ ಸೇಮ್ ಪ್ರೊಸೆಸ್ ಇವಾಗಲೂ ಇರೋದು ಏನು ಕೂಡ ಚೇಂಜಸ್ ಇಲ್ಲ ಸ್ವಲ್ಪ ಅರ್ನಿಂಗ್ ಕಮ್ಮಿ ಆಗಿದೆ ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಆಗಿಲ್ಲ ಸ್ವಿಟ್ ಕಾಯಿನಲ್ಲಿ ಇವತ್ತು ನೀವು ರೆಫ್ರೆಂಡ್ ಅರ್ನ್ ಮಾಡಿನೂ ಅರ್ನಿಂಗ್ನ ಮಾಡ್ಕೊಬೋದು ಆ್ಯಂಡ್ ವಾಕಿಂಗ್ನ ಮಾಡೀನೂ ಅರ್ನಿಂಗ್ನ ಮಾಡ್ಕೊಬೋದು ಸೊ ಹಿಂದಿನೊಡಗು ನೋಡಿದ್ರೆ ನಿಮಗೆ ಎರಡು ಅಪ್ಲಿಕೇಶನ್ ಬಗ್ಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಅದನ್ನು ಕೂಡ ಮಿಸ್ ಮಾಡ್ಕೊಂಬಿಡಿ ಇವತ್ತಿನ ನಾನು ಏನು ಮಾತಾಡ್ತಾ ಇದ್ದೀನಿ ಅದು ಮಾತಾಡ್ತಾ ಇದ್ದೀನಿ ಸ್ಟೋಮ್ ಗೈನ್ ಬಗ್ಗೆ ಸ್ಟೋಮ್ ಗೈನಲ್ಲಿ ಒಂದು ಹೊಸ ಫೀಚರ್ ಕೂಡ ಬಂದಿದೆ ಅದನ್ನು ಕೂಡ ನಿಮಗೆ ನಾನು ಮಾಡ್ತೀನಿ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಿಮಗೆ ಲಿಂಕ್ ಏನು ಮಾಡ್ತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಫೋನಲ್ಲಿ ವೆಬ್ ಬ್ರೌಸರ್ನಲ್ಲಿ ಯೂಸ್ ಮಾಡ್ಬೋದಿಲ್ಲ ಅಂದರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಬೋದು ಬಟ್ ಒಂದು ಮಾತು ಬಿಟ್ಕೊಳ್ಳಿ ನಿಮ್ಮ ಅಕೌಂಟ್ ಏನಿದೆ ಅದನ್ನು ರೆಫರ್ ಲಿಂಕಿಂದಾನೇ ಕ್ರಿಯೇಟ್ ಮಾಡಿ ನಂದೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಯಾರು ಬೇಕಾದರೂ ಯೂಸ್ ಮಾಡಿ ಬಟ್ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡೋವಾಗ ರೆಫರ್ ಲಿಂಕಿಂದಾನೆ ಕ್ರಿಯೇಟ್ ಮಾಡಿ ಯಾಕಂದರೆ ರೆಫರಲ್ ಲಿಂಕಿಂದ ಕ್ರಿಯೇಟ್ ಮಾಡ್ತೀರಾ ಅಂದರೆ ಇಲ್ಲಿಂದ ಒಂದು ತ್ರೀ ಡಾಲರ್ನ ಬೋನಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕಾಣಿಸ್ಬೋದು ತ್ರೀ ಡಾಲರ್ ಯು ಎಸ್ ಡಿ ಟಿ ಬೋನಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರೆಫರ್ ಲಿಂಕಿಂದಾನೆ ಅಕೌಂಟ್ನ ಕ್ರಿಯೇಟ್ ಕ್ರಿಯೇಟ್ ಮಾಡಿ ಏನೇ ನಿಮ್ಮ ಹಳೆ ಅಕೌಂಟ್ ಇದೆ ಅಂದರೆ ದಯವಿಟ್ಟು ಅದನ್ನೇ ಯೂಸ್ ಮಾಡಿ ಮಾಡಿ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಹೊಸ ಅಕೌಂಟ್ನಲ್ಲಿ ಇವಾಗ ಪ್ರಾಬ್ಲಮ್ಸ್ ಬರ್ತಾ ಇದೆ ಅದೇನು ಅಂದರೆ ಓ ಟಿ ಪಿ ರಿಸೀವ್ ಆಗ್ತಾ ಇಲ್ಲ ಸೊ ನಿಮಗೂ ಕೂಡ ಹೊಸ ಅಕೌಂಟ್ ಯಾರಿಗಾದ್ರು ಮಾಡಬೇಕು ಅಂತಂದರೆ ಓ ಟಿ ಪಿ ಇಶ್ಯೂ ಬರಬಹುದು ಯಾವಾಗ ಇಶ್ಯೂ ಸಾಲ್ವ್ ಆಗುತ್ತೆ ಅವಾಗೇನು ಮಾಡಿ ನಿಮ್ಮ ಅಕೌಂಟ್ನ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಖಂಡಿತವಾಗಲೂ ಸಾಲ್ವ್ ಆಗುತ್ತೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಈ ಟೈಮ್ನಲ್ಲಿ ಬಂದಿಲ್ಲ ಅಂದರೆ ನೈಟ್ ಟೈಮ್ನಲ್ಲಿ ಟ್ರೈ ಮಾಡಿ ಒ ಟಿ ಪಿ ಏನಾಗುತ್ತೆ ಬರುತ್ತೆ ಯಾಕಂದರೆ ಸರ್ವರ್ ಇಶ್ಯೂ ಇದೆ ಅದರಿಂದಾಗಿ ಒ ಟಿ ಪಿ ರಿಸೀವ್ ಆಗ್ತಾ ಇಲ್ಲ ಸ್ಪೆಷಲಿ ಇಂಡಿಯನ್ ನಂಬರ್ಗೆ ಮಾತ್ರ ಅಂದರೆ ಔಟ್ ಆಫ್ ಕಂಟ್ರಿ ನಂಬರ್ಗೆ ಒ ಟಿ ಪಿ ನಾತೇ ಈಸಿಯಾಗಿ ರಿಸೀವ್ ಆಗುತ್ತೆ ಬಟ್ ಇಂಡಿಯನ್ ನಂಬರ್ಗೆ ಒ ಟಿ ಪಿ ರಿಸೀವ್ ಆಗ್ತಾ ಇಲ್ಲ ಕಾಲ್ ಬ್ಯಾಕ್ ಏನು ಮಾಡಿದ್ರೆ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಕಾಲ್ ಬ್ಯಾಕ್ ಏನು ಮಾಡ್ತಾ ಏನಾಗ್ತಾ ಇಲ್ಲ ಬರ್ತಾಯಿಲ್ಲ ಒ ಟಿ ಪಿ ರಿಲೇಟೆಡ್ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಹಳೆ ಅಕೌಂಟ್ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಪನಿ ಮಾತಾಡೋಣ ಇದರಿಂದ ಯಾವಾಗ ಇವಾಗ ನೀವು ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ ಇದನ್ನು ಕ್ಲೋಸ್ ಮಾಡ್ತೀನಿ ಯಾಕಂದರೆ ಆಲ್ರೆಡಿ ನನ್ನ ಅಕೌಂಟ್ನ ಲಾಗಿನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಕೂಡ ನಾನು ಒಂದು ಹೊಸ ಅಕೌಂಟ್ ಇಲ್ಲಿಂದ ಕಾಣಿಸ್ಬೋದು ಹೊಸ ಅಕೌಂಟ್ ಜೀರೋ ಬ್ಯಾಲೆನ್ಸ್ ಇದೆ ಫಸ್ಟ್ ಆಫ್ ಆಲ್ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಒ ಟಿ ಪಿ ಕನ್ಫರ್ಮ್ ಮಾಡ್ಕೊಳ್ಳಿ ಇಮೇಲ್ ಅಡ್ರಸ್ನ ವೆ 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 ವೆರಿಫಿಕೇಷನ್ ಕೇಳಿದರೆ ಇಮೇಲ್ ಮಾಡ್ಕೊಳ್ಳಿ ಇಲ್ಲ ನೀವು ಕಂಟಿನ್ಯೂ ಗೂಗಲ್ ಮಾಡಿದ್ರೆ ಅಂದರೆ ಇಮೇಲ್ ಅಡ್ರೆಸ್ ವೆರಿಫಿಕೇಶನ್ ಅವಶ್ಯಕತೆ ಬೀಳಲ್ಲ ಇವಾಗ ಮಾತಾಡೋಣ ಇದರಿಂದ ನೀವು ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಫಸ್ಟ್ ಆಫ್ ಆಲ್ ನಿಂದ ಮಾಡ್ಬೇಕಾದ್ರೆ ಇಲ್ಲಿ ಕಾಣಿಸಿರ್ಬೋದು ಮೈನರ್ನ ಆಪ್ಷನ್ ಮೈನರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನಲ್ಲಿ ಅಪ್ಲಿಕೇಶನ್ ಮಾಡಿ ಅಂದ್ರೆ ಮಿಲ್ ಒಂದು ಗ್ರೀನ್ ಕಲರ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೌಡ್ ಮೈನರ್ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿಂದ ಬಿಟ್ಕಾಯ್ ನ ಮೈನಿಂಗ್ ಮಾಡಬಹುದು ಇಲ್ಲಿ ಕಾಣಿಸ್ತಿರಬಹುದು ಹೇಳ್ತಾ ಇದ್ದೆ ನಿಮಗೆ ಅಂದ್ರೆ ರೆಫರ್ ಲಿಂಕ್ ಇಲ್ಲಿಂದ ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಒಂದು ಕ್ಯಾಪ್ಚಾ ಬರುತ್ತೆ ಕ್ಯಾಪ್ಚಾ ಬಂದ ನಂತರ ನಿಮಗೆ ಇಲ್ಲಿಂದ ಈ ಒಂದು ಕ್ಯಾಪ್ಚನ ಈ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಈಸಿ ಇರುತ್ತೆ ಏನು ಕೂಡ ಕಷ್ಟ ಇರಲ್ಲ ಈ ಕ್ಯಾಪ್ಚಾ ಇಲ್ಲಿ ಕಾಣಿಸ್ತಿರಬಹುದು ಈ ರೀತಿಯಾಗಿರುತ್ತೆ ಕ್ಯಾಪ್ಚಾ ಅಂಡ್ ಟ್ರೈ ಅಗೇನ್ ಓಕೆ ಇಲ್ಲಿಂದ ರೀಟ್ರೈ ಮೇಲೆ ಕ್ಲಿಕ್ ಮಾಡ್ತೀನಿ ಇದು ಯಾಕೋ ನೆಟ್ವರ್ಕ್ ಫೇಲ್ಯೂರ್ ಅಂತ ತೋರಿಸುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಏನು ತಲೆ ಕೆಟ್ಟೋಗುತ್ತೆ ಇದಕ್ಕೆ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಸೋಯಿಂದ ಕಾಣಿಸಿರ್ಬೋದು ಇವಾಗ ಏನಾಯಿತು ಕಂಪ್ಲೀಟ್ ಆಯಿತು ಇಲ್ಲಿಂದ ಕಾಣಿಸಿರ್ಬೋದು ಜೀರೋ ಪಾಯಿಂಟ್ ಫೈವ್ ಡಾಲರ್ ಪ್ಲಸ್ ತ್ರೀ ಡಾಲರ್ ಇಲ್ಲಿ ಕಾಣಿಸ್ತಿರ್ಬೋದು ತ್ರೀ ಪಾಯಿಂಟ್ ಫೈವ್ ಡಾಲರ್ ನಮಗೆ ಫಸ್ಟಿಗೆ ಏನಾಯ್ತು ರಿಸಿವ್ ಆಯ್ತು ಯಾಕಂದರೆ ತ್ರೀ ಡಾಲರ್ ರೆಫರ್ ಇಂದ ಜಾಯ್ನ್ ಆಗಿದ್ದಕ್ಕೆ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಡಾಲರ್ ಒಂದು ಸಲ ನಾವೇನು ಮಾಡಿದ್ದಕ್ಕೆ ಮೈನಿಂಗ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಇಲ್ಲಿಂದ ಸ್ಕ್ರೋಲ್ ಮಾಡ್ತೀನಿ ಅಂದರೆ ಇಲ್ಲಿ ಕಾಣಿಸ್ಬೋದು ರೆಫರ್ಲಿಂದ ಇಲ್ಲ ಕಾಣಿಸ್ಬೋದು ರೆಫರ್ಲಿಂದ ನೀವು ಜಾಯ್ನ್ ಆಗ್ತೀರಾ ಅಂದರೆ ಆಕ್ಟಿವೇಟ್ ಮೈನರ್ ಅಂಡ್ ಗೆಟ್ ಬೋನಸ್ ಅಂದರೆ ಪ್ರತಿ ನಾಲ್ಕು ಗಂಟೆಗೆ ಒಂದು ಸಲ ಇಲ್ಲಿಂದ ನೀವು ಆ್ಯಕ್ಟಿವೇಟ್ ಮಾಡ್ತೀರಾ ಅಂದರೆ ಇಲ್ಲಿ ಕಾಣಿಸ್ಬೋದು ಇಲ್ಲಿಗೆ ಬಂದರೆ ಒನ್ ಆಗುತ್ತೆ ಅಂದರೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಅಂದರೆ ಫಿಫ್ತ್ ಟೈಮ್ಸ್ ನೀವು ಇಲ್ಲಿಂದ ಮೈನಿಂಗ್ನ ಸ್ಟಾರ್ಟ್ ಮಾಡಿದಾಗ ನಿಮಗೆ ಒನ್ ಡಾಲರ್ ಎಕ್ಸ್ಟ್ರಾ ರಿಸೀವ್ ಆಗುತ್ತೆ ಪ್ಲಸ್ ಇಲ್ಲಿಂದ ಅಗೇನ್ ಇಲ್ಲಿಂದ ಸಿಕ್ಸ್ ಸೆವೆಂತ್ ಏಯ್ಟ್ ನೈನ್ತ್ ಟೆಂತ್ ಅಂದರೆ ಟೆಂತ್ ಟೈಮ್ನ ಮೈನಿಂಗ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಒನ್ ಪಾಯಿಂಟ್ ಫೈವ್ ಡಾಲರ್ ರಿಸೀವ್ ಆಗುತ್ತೆ ಪ್ಲಸ್ ಇಲ್ಲಿಂದ ಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಫಿಫ್ಟೀನ್ ಟೈಮ್ ಟೈಮ್ಸ್ ನೀವು ಮಾಡ್ತೀರಾ ಅಂದರೆ ನಿಮಗೇನ ಇದು ಇಲ್ಲಿಂದ ಟೂ ಡಾಲರ್ ಎಕ್ಸ್ಟ್ರಾ ಬೋನಸ್ ರಿಸೀವ್ ಆಗುತ್ತೆ ಓವರ್ ಓವರಾಲ್ ನಿಮಗಲ್ಲಿಂದ ಕಾಣಿಸ್ಬೋದು ತ್ರೀ ಪಾಯಿಂಟ್ ಫೈವ್ ಆ್ಯಂಡ್ ಫೋರ್ ಫೋರ್ ಪಾಯಿಂಟ್ ಫೈವ್ ಅದ ರೀತಿಯಾಗಿ ಜೀರೋ ಪಾಯಿಂಟ್ ಫೈವ್ ಅಂದರೆ ಓವರ್ ಆಲ್ ನಿಮಗೆ ಫೈವ್ ಡಾಲರ್ ಇಲ್ಲಿಂದ ಸಿಗುತ್ತೆ ಪ್ಲಸ್ ತ್ರೀ ಡಾಲರ್ ಬೋನಸ್ ಏನಾಗುತ್ತೆ ನಿಮಗೆ ರಿಜಿಸ್ಟ್ರೇಷನ್ನ ಮಾಡಿಸುತ್ತೆ ಅಂದರೆ ಟೋಟಲಾಗಿ ಎಂಟು ಡಾಲರ್ ಆಗುತ್ತೆ ಆ್ಯಂಡ್ ಈ ಒಂದು ಆಫರ್ ಏನಿರುತ್ತೆ ಈ ಒಂದು ಆಫರ್ ಇದು ನಿಮಗೆ ನೈಂಟಿ ನೈನ್ ಹವರ್ಸ್ ಇರುತ್ತೆ ಅಂದರೆ ಹಂಡ್ರೆಡ್ ಹವರ್ಸ್ ಇರುತ್ತೆ ಹಂಡ್ರೆಡ್ ಅವರ್ಸ್ ಒಳಗೆ ನೀವು ಪ್ರತಿ ನಾಲ್ಕು ಗಂಟೆಗೆ ಒಂದು ಸಲ ಬಂದು ಮೈನಿಂಗ್ ಮೇಲೆ ಕ್ಲಿಕ್ ಮಾಡಿ ಮೈನಿಂಗ್ನ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನೀವು ಬೋನಸ್ ಏನಾಗುತ್ತೆ ನಿಮಗೆ ರಿಸೀವ್ ಆಗುತ್ತೆ ಪ್ಲಸ್ ಇಲ್ಲಿಂದ ಅರ್ನಿಂಗ್ ಆಗಿರೋ ಬ್ಯಾಲೆನ್ಸ್ ಅದು ಕೂಡ ಟೋಟಲಾಗಿ ನಿಮ್ಮದೇನಾಗುತ್ತೆ ಹತ್ತು ಡಾಲರ್ಗಿಂತ ಏನಾಗುತ್ತೆ ಆಗುತ್ತೆ ವಿದಿನ್ ತ್ರೀ ಟು ಫೋರ್ ಡೇಸ್ನಲ್ಲಿ ಜಾಸ್ತಿ ಟೈಮ್ ಇಡೋಲ್ಲ ತ್ರೀ ಟು ಫೋರ್ ಡೇಸ್ನಲ್ಲಿ ನಿಮ್ದೇನಾಗುತ್ತೆ ಇದು ಕಂಪ್ಲೀಟ್ ಆಗುತ್ತೆ ನಿಮ್ಮ ಟೆನ್ ಡಾಲರ್ ಟೆನ್ ಡಾಲರ್ ಫಸ್ಟ್ ಆಫ್ ಆಲ್ ನೀವು ಕಂಪ್ಲೀಟ್ ಮಾಡಬೇಕು ಮೈನಿಂಗ್ ಮಾಡಿ ಅಷ್ಟೇ ಅಲ್ಲ ಅದಾಗಿದ್ದಂತ ನೀವು ಮತ್ತೇನು ಮೈನಿಂಗ್ನ ಮಾಡ್ಬೋದು ಬಟ್ ಇಂದ ಟೆನ್ ಡಾಲರ್ ಆಗಿದ್ದು ಕೂಡ ಇಲ್ಲಿ ಕಾಣಿಸ್ಬೋದು ವಿಡ್ರಾಲ್ ಟೆನ್ ಯು ಎಸ್ ಡಿ ಟಿ ಮಿನಿಮಮ್ ಅಂತ ಇದೆ ಇಲ್ಲದ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವ್ಯಾಲೆಟ್ ಏನಿದೆ ಇಲ್ಲಿ ಕಾಣಿಸ್ಬೋದು ಈ ವ್ಯಾಲೆಟ್ ಈ ವ್ಯಾಲೆಟ್ಗೆ ಏನಾಗುತ್ತೆ ನಿಮ್ಮ ಬೋನಸ್ ಏನಾಗುತ್ತೆ ರಿಸೀವ್ ಆಗುತ್ತೆ ಅಂದರೆ ಇದೇನಿದೆ ಮೈನಿಂಗ್ ಆಗುತ್ತೆ ಇದೆ ಅಮೌಂಟ್ ಏನಿದೆ ಬೋನಸ್ ಅಮೌಂಟ್ ಸೊ ಇದೇನಾಗುತ್ತೆ ನಿಮಗೆ ಇಲ್ಲಿಗೆ ರಿಸೀವ್ ಆಗುತ್ತೆ ಇಲ್ಲಿಂದ ನೀವು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡೋದು ಇದನ್ನ ನೋಡಬಹುದು ಆ್ಯಂಡ್ ಏನು ಮಾಡೋದು ಅಲ್ಲಿಂದ ನೀವು ಆಕ್ಸೆಸ್ ಮಾಡಬಹುದು ಇವಾಗ ಬನ್ನಿ ಮಾತಾಡೋಣ ಇದರಿಂದ ನೀವು ಯಾವ ರೀತಿ ಅರ್ನಿಂಗ್ನ ಮಾಡ್ಬೇಕು ಅಂದರೆ ಆ್ಯಕ್ಚುವಲ್ ಅರ್ನಿಂಗ್ನ ಯಾವ ರೀತಿ ಮಾಡ್ಬೇಕು ನೋಡಿ ಇಲ್ಲಿಂದ ಈ ಒಂದು ಮೈನಿಂಗ್ ಏನಿದೆ ಮೈನಿಂಗ್ ಇರೋದು ಯಾಕೆಂದರೆ ನಿಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಮೈನಿಂಗನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಏನು ನಿಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರ ಅಂದರೆ ಅದನ್ನು ಕೂಡ ಮಾಡಬಹುದು ಬಟ್ ನಾನು ನಿಮ್ಮ ನಮ್ಮ ಕಡೆಯಿಂದ ಯಾವುದೇ ರೆಕಮೆಂಡೇಶನ್ ಇಲ್ಲ ನಿಮ್ಮ ರಿಸ್ಕ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬಹುದು ಯಾಕಂದರೆ ಇದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲ ಫುಲ್ ಆನ್ ಫ್ರೀ ಪ್ಲಾಟ್ಫಾರ್ಮ್ ಬಟ್ ಇಲ್ಲಿಂದ ಮೈನ್ ಅರ್ನಿಂಗ್ ಏನಂದ್ರೆ ಆ್ಯಕ್ಚುವಲ್ ಅರ್ನಿಂಗ್ ನಿಮಗೆ ವಿಡ್ರಾಲ್ ಸಿಗುವಂಥ ಅರ್ನಿಂಗ್ ಏನಿದೆ ಅದು ನಿಮಗೆ ಸಿಗುತ್ತೆ ಓನ್ಲಿ ಟ್ರೇಡಿಂಗ್ ಮುಖಾಂತರ ಅಂದರೆ ನೀವು ಟ್ರೇಡಿಂಗ್ನ ಮಾಡಬೇಕು ಆ ಟ್ರೇಡಿಂಗ್ ಬಂದಿರೋ ಪ್ರಾಫಿಟ್ನ ನೀವು ವಿಡ್ರಾಲ್ನ ಮಾಡಬಹುದು ಸೊ ನಿಮ್ಮ ಕೈಯಿಂದ ಡೆಪಾಸಿಟ್ ಮಾಡಕ್ಕೆ ಇಷ್ಟಪಡ್ತೀರ ಅಂದರೆ ಅದು ನಿಮ್ಮ ರಿಸ್ಕ್ ಮೇಲೆ ನೀವು ಮಾಡ್ಬೋದು ಯಾಕಂದರೆ ಟ್ರೇಡಿಂಗ್ ಬಗ್ಗೆ ನಾನು ಯಾವುದೇ ಗ್ಯಾರಂಟಿನ ಕೊಡೋಲ್ಲ ನಿಮಗೆ ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತೆ ಏನು ಎತ್ತದು ಯಾಕಂದರೆ ಮಾರ್ಕೆಟ್ ಮೇಲೇನೂ ಹೋಗ್ಬೋದು ಕೆಳಗೆನೂ ಬರಬಹುದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಬನ್ನಿ ಮಾತಾಡೋಣ ಇಲ್ಲಿಂದ ನಿಮ್ಮ ಟೆನ್ ಡಾಲರ್ ಐತಿ ವಿಡ್ರಾಲ್ ಮಾಡಿದ್ರೆ ಇದೇನಾ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿಗೆ ಬಂದಿದ ನಂತರ ಇಲ್ಲಿಂದ ಮೇಲೆಗಡೆ ಏನು ಈ ಟ್ರೇಡಿಂಗ್ ಆಪ್ಷನ್ ಟ್ರೇಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರೇಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಂದ್ರೆ ನಿಮಗಿಲಿಂದ ನೋಡೋ ಸಹಿತ ನಿಮಗೆ ಇಲ್ಲಿಂದ ನೋಡೋದು ಸಿಗುತ್ತೆ ಏನು ಟ್ರೇಡಿಂಗ್ ಈ ಒಂದು ಟ್ರೇಡಿಂಗ್ ಆಪ್ಷನ್ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ಇಲ್ಲಿಂದ ನೀವೇನು ಇದರಲ್ಲಿ ಟ್ರೇಡಿಂಗ್ ಬಗ್ಗೆ ಅಂದ್ರೆ ನಿಮ್ದಿಂದ ಟ್ರೇಡಿಂಗ್ ಯಾವ ಯಾವ ಕರೆನ್ಸಿನಲ್ಲಿ ಮಾಡಬೇಕು ಏನು ಮಾಡಬೇಕು ಅದನ್ನು ಏನ್ ನೋಡ್ಕೊಬಹುದು ಅಂಡ್ ಇಂದ ಕಾಣಿಸ್ಬಹುದು ಜಾಯಿನ್ ದ ಬೆಸ್ಟ್ ಸಿಗ್ನಲ್ಸ್ ಟೆಲಿಗ್ರಾಮ್ ಗ್ರೂಪ್ ಇರೋದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಅದನ್ನ ಕೂಡ ಮಾಡ್ಬೋದು ಮಾಡಬಹುದು ಬಿಟ್ಟರೆ ನಿಮಗೆ ಇಲ್ಲಿಂದ ಸಿಗುತ್ತೆ ಸ್ಟೇಕಿಂಗ್ ಸಿಗುತ್ತೆ ಅಂದ್ರೆ ನಿಮ್ಮ ಆಕ್ಚುವಲ್ ಬ್ಯಾಲೆನ್ಸ್ ಅಂದ್ರೆ ನಿಮ್ಮ ಪ್ರಾಫಿಟ್ ಬ್ಯಾಲೆನ್ಸ್ ಎಂದ ಹತ್ತು ಡಾಲರ್ ಗಿಂತ ಜಾಸ್ತಿ ಇತ್ತು ನೀವು ಸ್ಟೇಕಿಂಗ್ ಮಾಡಿ ಅದರಲ್ಲಿ ಕೂಡ ಒಂದು ನಾಲ್ಕೈದು ಪರ್ಸೆಂಟ್ನ ಎಕ್ಸ್ಟ್ರಾ ಏನು ಮಾಡಬಹುದು ಇಂಟ್ರೆಸ್ಟ್ ಗಳಿಸಬಹುದು ಅಂದ್ರೆ ಬಡ್ಡಿನ ಪಡಿಬಹುದು ಸೊ ಇದಾಯಿತು ಇವಾಗ ನಾನು ನಿಮಗೆ ಒಂದು ಸೆಟ್ಟಿಂಗ್ ನಳಿಸ್ಕೊಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿ ಮೇ ಬಿ ಒಂದು ಏನ್ ಸಿಗುತ್ತೆ ಪ್ರೊಫೈಲ್ ಆ್ಯಂಡ್ ಸೆಟ್ಟಿಂಗ್ ಇಲ್ಲಿ ಕಾಣಿಸ್ಬೋದು ಪ್ರೊಫೈಲ್ ಅಂಡ್ ಸೆಟ್ಟಿಂಗ್ ಇದೆ ಇಲ್ಲಿಗೆ ಬಂದಿದ ನಂತರ ಇಲ್ಲಿಂದ ನಿಮಗೆ ಸ್ವಲ್ಪ ಕೆಳಗೆ ಬಂದರೆ ಸೊ ಇಲ್ಲಿಂದ ಕೆಳಗೆ ನಿಮಗೆ ಇಲ್ಲಿಂದ ಕಾಣಿಸ್ಬೋದು ನೋಟಿಫಿಕೇಶನ್ ಆಪ್ಷನ್ ಇದೆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ನಿಮಗೆ ಟ್ರೇಡಿಂಗ್ ಸಿಗ್ನಲ್ ಈ ಒಂದು ಏನಿದೆ ಈ ಟ್ರೇಡಿಂಗ್ ಸಿಗ್ನಲ್ ಇದು ನಿಮ್ದು ಇನೇಬಲ್ ಇಲ್ಲ ಅಂದ್ರೆ ಇರ್ತ ಒಂದು ವೇಳೆ ಆಫ್ ಆಗಿತ್ತು ಅಂದರೆ ಇದನ್ನ ನಿಮ್ಗೆ ಕಡೆಯಿಂದ ಇನೇಬಲ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಈಸಿ ಆಗುತ್ತೆ ನಿಮಗೆ ಟ್ರೇಡಿಂಗ್ ಇದೇನಾಗುತ್ತೆ ಸಿಗ್ನಲ್ ನೋಡೋಕ್ಕೆ ಗೊತ್ತಾಗ ಯಾವ ಕರೆನ್ಸಿ ಬೈನಲ್ಲಿರುತ್ತೆ ಯಾವ ಕರೆನ್ಸಿ ಸೆಲ್ ನಲ್ಲಿ ಇರುತ್ತದೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ಶಾರ್ಟ್ ಆ್ಯಂಡ್ ಲಾಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇದ್ರಲ್ಲಿ ಸೆಲ್ ಅಂಡ್ ಬೈ ಅಂತ ತೋರಿಸ್ತಾರೆ ಸೊ ಅದನ್ನು ನೀವು ನೋಡೋದಿಲ್ಲ ಸೆಟ್ಟಿಂಗ್ ನ ಮಾಡ್ಕೊಂಬುದು ಸೊ ಅದಾಯಿತು ಇವಾಗ ಇನ್ನೊಂದು ಆಪ್ಷನ್ ಇದೆ ಅದೇನು ಅಂದರೆ ಇಲ್ಲಿಂದ ಒಂದು ಚಾಟ್ ಜಿ ಪಿ ಟಿ ಇಂಟಿಗ್ರೇಷನ್ ನೋಡೋದಕ್ಕೆ ಏನಾದರೂ ಸಿಗುತ್ತೆ ಮೇ ಬಿ ಇಲ್ಲಿ ನನಗೆ ಇವಾಗ ಎಲ್ಲೂ ಕಾಣಿಸಲ್ಲ ಬಟ್ ಇಲ್ಲಿಂದ ನೋಡೋದಕ್ಕೆ ಸಿಗ್ಬೋದು ಚಾಟ್ ಜಿ ಪಿ ಟಿ ಚಾಟ್ ಜಿ ಪಿ ಟಿ ಇದ್ದು ನಾನು ನಿಮ್ಮಿಂದ ಚೆಕ್ ಮಾಡ್ತೀನಿ ಇಲ್ಲಾದರೂ ನನಗೆ ಕಾಣಿಸ್ತು ಅಂದರೆ ನಮಗೆ ಏನು ಮಾಡ್ತೀನಿ ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಚಾಟ್ ಜಿ ಪಿ ಸಿಗ್ನಲ್ ಬೇಕು ಅಂದರೆ ಯಾಕಂದರೆ ಚಾಟ್ ಜಿ ಪಿ ನಿಮಗೆ ಗೊತ್ತಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಚಾಟ್ ಜಿ ಪಿ ಟಿ ಏನಿದೆ ಇವಾಗ ನಿಮ್ಗೆ ಯಾವುದೇ ಒಂದು ಕ್ವಶನಿಗೆ ಏನು ಮಾಡುತ್ತೆ ಆನ್ಸರ್ನ ಕೊಡುತ್ತೆ ಸರಿನೋ ತಪ್ಪೋ ಬೇರೆ ಪ್ರಶ್ನೆ ಬಟ್ ನಿಮಗೆ ಆನ್ಸರ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ಕ್ವಶನ್ಗೆ ನಾತೇ ನೋಡೋದು ಸಿಗುತ್ತೆ ಅದನ್ನವರು ಏನು ಮಾಡಿದ್ದಾರೆ ಸ್ಟೋಮ್ ಗೇನ್ ಅವರು ಏನು ಮಾಡಿದ್ದಾರೆ ಅಂದರೆ ಈ ಸ್ಟೋಮ್ ಗೇನ್ ಏನಿದೆ ಎಕ್ಸ್ಚೇಂಜ್ ಇದೆ ಅದ್ರ ಒಳಗೆ ಇಂಟಿಗ್ರೇಷನ್ನ ಮಾಡಿದ್ದಾರೆ ಸೊ ಇಲ್ಲಿ ನೀವು ಮಾಡಬೇಕಾದ್ರೆ ಇಲ್ಲಿ ಕಾಣಿಸ್ಬೋದು ಈ ಪ್ಲಸ್ ಐಕನ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂದ್ರೆ ಇಲ್ಲಿ ಕಾಣಿಸಿರ್ಬೋದು ಸಿಗ್ನಲ್ಸ್ ಫ್ರಮ್ ಚಾಟ್ ಜಿ ಪಿ ಟಿ ಅಂದರೆ ನಿಮಗೆ ಒಂದು ಎ ಐ ಟೂಲ್ ಏನಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಏನಿದೆ ಅದು ನಿಮಗೆ ಏನು ಮಾಡ್ತಾರೆ ಸಿಗ್ನಲ್ನ ಪ್ರೊವೈಡ್ ಮಾಡುತ್ತೆ ಇಲ್ಲಿಂದ ಕ್ಲಿಕ್ ಮಾಡಿ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಗೊತ್ತಾಗುತ್ತೆ ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಪ್ರಾಫಿಟ್ ಏನಿದೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ನ ಪ್ರಾಫಿಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದೆ ಅಂದರೆ ರಿಸ್ಕ್ ಏನಿದೆ ಲೋ ಇದೆ ಅದೇ ರೀತಿಲಿ ಕಾಣಿಸ್ಬೋದು ಇದರಲ್ಲಿ ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಇದೆ ರಿಸ್ಕ್ ಮಿಡ್ ಮಾಡರೇಟ್ ಇದೆ ಅದೇ ಇಲ್ಲಿಂದ ಪ್ರಾಫಿಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಆ್ಯಂಡ್ ಇದರಲ್ಲಿ ಕೂಡ ರಿಸ್ಕ್ ಮಾಡರೇಟ್ ಇದೆ ಅದೇ ರೀತಿ ಇಲ್ಲಿ ಕಾಣಿಸ್ತಿರ್ಬೋದು ಇದರಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಆ್ಯಂಡ್ ರಿಸ್ಕ್ ಲೋ ಇದೆ ಈ ರೀತಿಯಾಗಿ ನಿಮಗೆ ಇಲ್ಲಿಂದ ಇಲ್ಲಿಂದರೆ ಬೇರೆ ಬೇರೆ ಕರೆನ್ಸಿ ಅದು ಇದು ಏನಾಗುತ್ತೆ ನೋಡೋದು ಸಿಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಕರೆನ್ಸಿ ನೋಡೋದು ಸಿಗುತ್ತೆ ಆ್ಯಂಡ್ ಇದರಲ್ಲಿ ಒಂದು ಮಾತನ್ನ ಹೇಳ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಇಲ್ಲಿಂದ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಏನಿತ್ತು ಟ್ವೆಂಟಿ ಸೆವೆನ್ ಇದು ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಇದ್ರಲ್ಲಿ ನಾನು ಟ್ರೇಡ್ ಹಾಕ್ತೀನಿ ಅಂದರೆ ನಾನು ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೇನ ಕಾಣಿಸ್ಬೋದು ನನ್ನ ಇವಾಗ ಬ್ಯಾಲೆನ್ಸ್ ಏನಿದೆ ಅದು ಇವಾಗ ಸದ್ಯಕ್ಕೆ ಜೀರೋ ಇದೆ ಅದಕ್ಕೋಸ್ಕರ ನನಗೆ ತೋರಿಸ್ತಾ ಇಲ್ಲ ಬಟ್ ಇಂದ ಕಾಣಿಸ್ತಿರ್ಬೋದು ನಿಮಗೆ ಓಪನ್ ಟ್ರೇಡ್ಸ್ ಆಪ್ಷನ್ ಇದೆ ಓಪನ್ ಟ್ರೇಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಓಪನ್ ಮಾಡ್ಬೋದು ಬಟ್ ಇದರಲ್ಲಿ ಏನು ಅಂದರೆ ಒಂದು ಲಾಭ ಏನು ಅಂದರೆ ಒಂದೇ ಸಲಕ್ಕೆ ನಿಮ್ಮ ಬ್ಯಾಲೆನ್ಸ್ ಏನಿದೆ ಅದು ಸ್ಪ್ಲಿಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ಬೋದು ಇದು ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂದರೆ ಎಷ್ಟು ಕರೆನ್ಸಿ ಇದೆ ಬಿ ಟಿ ಸಿ ಇದೆ ಥೇರೆ ಇದೆ ಎಕ್ಸ್ ಆರ್ ಪಿ ಇದೆ ಮ್ಯಾಟಿಕ್ ಇದೆ ಅದೇ ರೀತಿಗಿಂತ ಸ್ವಲ್ಪ ಮೇಲೆ ಬಂದರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಸೋಲ್ ಕೂಡ ಇದೆ ಇದರಲ್ಲಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐ ಥಿಂಕ್ ಐದು ಕರೆನ್ಸಿ ಇದೆ ಎಸ್ ಐದು ಕರೆನ್ಸಿ ಇದೆ ಐದರಿಂದ ಆರು ಕರೆನ್ಸಿ ಇದೆ ಆ ಐದರಿಂದ ಆರು ಕರೆನ್ಸಿ ಒಳಗೆ ಏನಾಗುತ್ತೆ ನಿಮ್ಮ ಅಮೌಂಟ್ ಏನಿದೆ ಅದು ಇಲ್ಲಿಂದ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ ಆ್ಯಂಡ್ ದೆನ್ ಏನಾಗುತ್ತೆ ಟ್ರೇಡ್ ಏನಾಗುತ್ತೆ ಪ್ಲೇಸ್ ಆಗುತ್ತೆ ಬಟ್ ನೆನ್ಪಿಟ್ಟು ಕಳಿಲಿಂದ ಟೆನ್ ಡಾಲರ್ ಪ್ರತಿಯೊಂದು ಇದಕ್ಕೂ ಬೇಕಾಗುತ್ತೆ ಅಂದರೆ ನಿಮ್ಮ ಹತ್ರ ಇವಾಗ ಐದು ಕರೆನ್ಸಿಗೆ ಆಗ್ತೀರಾ ಅಂದರೆ ನಿಮ್ಮ ಬ್ಯಾಲೆನ್ಸ್ ಏನಿದೆ ಅದು ಫಿಫ್ಟಿ ಡಾಲರ್ ಇರಬೇಕಾಗತ್ತೆ ಅವಾಗ ನೀವೇನು ಮಾಡ್ಬೋದು ಇದರಲ್ಲಿ ಇದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಮೇ ಬಿ ನೀವು ಟ್ರೈ ಮಾಡ್ಬೋದು ಟೆನ್ ಡಾಲರ್ ಇದ್ದಾಗಲೂ ಯಾವುದಾದ್ರೂ ಒಂದು ಕರೆನ್ಸಿಗೆ ಏನಾಗ್ಬೋದು ನಿಮ್ಮ ಟ್ರೇಡ್ ಬಿಡ್ಬೋದು ಬಟ್ ಇದೇನು ಮಾಡುತ್ತೆ ಅಂದರೆ ಓವರ್ ಆಲ್ ಫೈವ್ ಕರೆನ್ಸಿ ಒಳಗೆ ನಿಮ್ಮ ಟ್ರೇಡ್ ಟ್ರೆಡ್ ಏನು ಮಾಡುತ್ತೆ ಒಂದೇ ಸಲಕ್ಕೆ ಓಪನ್ ಮಾಡುತ್ತೆ ಆದರೆ ಪ್ರಾಫಿಟ್ ಕೂಡ ಇರುತ್ತೆ ಆ್ಯಂಡಿಲ್ಲ ಕಾಣಿಸ್ಬೋದು ಮ್ಯಾಕ್ಸಿಮಲ್ ಟ್ರೇಡಿಂಗ್ ಟ್ರೇಡಿಂಗ್ ವಾಲ್ಯೂಮ್ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಇದೇನು ಮಾಡುತ್ತೆ ನಿಮ್ಮ ವಾಲ್ಯೂಮ್ನ ಕೊಡುತ್ತೆ ಇದು ಅಂದರೆ ಈ ಒಂದು ವಾಲ್ಯೂಮ್ ಏನಿದೆ ಇದು ಟ್ವೆಂಟಿ ಫೋರ್ ಅವರ್ಸ್ಗೆ ಮ್ಯಾಕ್ಸಿಮಮ್ ಇರುತ್ತೆ ಅದರೊಳಗೆ ನೀವೇನು ಬಂದು ನಿಮ್ಮ ಪ್ರಾಫಿಟ್ನ ನೋಡ್ಕೊಬೋದು ಪ್ರಾಫಿಟ್ ಬಂತು ಅಂದರೆ ತೆಗಿಬೋದು ಇಲ್ಲ ನೀವು ಬಿಟ್ಬಿಡೋಕೆ ಇಷ್ಟಪಡ್ತೀರಾ ಪ್ರಾಫಿಟ್ ಬಂದಾಗ ತಯ್ಯೋಕ್ಕೆ ಇಷ್ಟಪಡ್ತೀರಾ ಅಂದರೆ ಆವಾಗಲೂ ಟ್ರೈ ಮಾಡ್ಬೋದು ಇದರಲ್ಲಿ ಏನು ಜಾಸ್ತಿ ಇಲ್ಲ ಅಂದರೆ ಸ್ಟೋ ಏನು ಚಾರ್ಜ್ ಜಿ ಇದೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಮಾಡಿ ಕೊಡುತ್ತೆ ಅಂತ ನಾನು ಹೇಳಲ್ಲ ಬಟ್ ಸ್ಟಾರ್ಟಿಂಗಿಗೆ ನಿಮಗೇನು ಮಾಡುತ್ತೆ ಸಿಗ್ನಲ್ನ ಕೊಡುತ್ತೆ ನೀವು ಅದನ್ನು ಯೂಸ್ ಮಾಡಬಹುದು ನಿಮಗೆ ಅರ್ಥ ಆಗಿಲ್ಲ ನಿಮಗೆ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಕ್ರಿಪ್ಟೋ ಮಾರ್ಕೆಟ್ ಒಳಗೆ ನಿಮಗೆ ಗೊತ್ತಿದೆ ಯಾವ ರೀತಿ ಏನು ಮಾಡಬೇಕು ಅಂದರೆ ಪ್ರಿಡಿಕ್ಷನ್ ಯಾರೂ ಮಾಡೋಕ್ಕಾಗಲ್ಲ ಬಿಡಿ ಯಾಕಂದರೆ ನಾನು ಸಿಗ್ನಲ್ ಅಂತೂ ನಾನು ನಂಬೋದೇ ಇಲ್ಲ ಅದು ಎಷ್ಟೇ ದೊಡ್ಡ ಕ್ರಿಪ್ಟೋ ಮಾರ್ಕೆಟ್ನ ಮಾರ್ಕೆಟ್ ಟ್ರೇಡರ್ ಆಗಿದ್ದರೂ ಕೂಡ ನಾನು ಸಿಗ್ನಲ್ನ ನಂಬಲ್ಲ ಬಿಕಾಸ್ ಕ್ರಿಪ್ಟೋ ಮಾರ್ಕೆಟ್ನ ಯಾವತ್ತೂ ಎಲ್ಲೂ ಕೂಡ ಹೇಗೂ ಕೂಡ ಯಾರಿಗೂ ಹೇಳೋಕ್ಕಾಗಲ್ಲ ಅದು ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ಅನ್ನೋದು ಯಾಕಂದರೆ ಯಾರಿಗೂ ಗೊತ್ತಿರೋಲ್ಲ ಇವತ್ತು ಮೇಲೆ ಬರ್ತಾ ಇದ್ದಿದ್ದ ಕರೆನ್ಸಿ ನಾಳೆ ಒಂದು ಸಲಕ್ಕೆ ಕೆಳಗೆ ಬೀಳಬಹುದು ಫಾರ್ ಎಕ್ಸಾಂಪಲ್ ಲೂನ ನಿಮಗೆ ಗೊತ್ತಿದೆ ಲೂನ ಜೊತೆ ಏನಾಗಿದೆ ಅನ್ನೋದು ಸೊ ಅದನ್ನೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ ಸಿಗ್ನಲ್ ಹಿಂದೆ ಬಿಡಬೇಡಿ ಬಟ್ ನೀವು ಸ್ಟಾರ್ಟಿಂಗ್ನಲ್ಲಿ ಇದ್ದೀರಾ ನಿಮಗೆ ಕನ್ಫ್ಯೂಷನ್ ಇದೆ ಅಂದರೆ ನೀವೇನ್ಬೋದು ಈ ಒಂದು ಫೀಚರ್ನ ಇಲ್ಲಿಂದ ಯೂಸ್ ಮಾಡಬಹುದು ಆ್ಯಂಡ್ ನೀವೇನುಬೋದು ನಿಮ್ಮ ಟ್ರೇಡ್ನ ಸ್ಟಾರ್ಟ್ ಮಾಡ್ಬೋದು ಬಟ್ ಅದೆಲ್ಲದಕ್ಕಿಂತ ನಿಮಗೆ ಇಲ್ಲಿಂದ ಬೇಕಾಗಿರೋದೇನು ಮೈನಿಂಗ್ ನಿಮ್ಮ ಮೈನಿಂಗ್ನ ಇಲ್ಲಿಂದ ಏನು ಬಿಡಿ ಪ್ರತಿ ನಾಲ್ಕು ಗಂಟೆಗೆ ಒಂದು ಸಲ ಬಂದು ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ನಲ್ಲಿ ಇನ್ನೂ ನಿಮಗೆ ರೆಕೌಂಟ್ ಮಾಡ್ತೀನಿ ಯಾಕಂದರೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ ಅಂದರೆ ಆ ಟೈಮ್ನಲ್ಲಿ ನಿಮ್ಮ ಬೋನಸ್ ಮಿಸ್ ಆಗೋದಕ್ಕೆ ಬಿಡ್ಬಿಡಿ ಬೋನಸ್ನ ಪಡಿರಿ ವಿದಿನ್ ತ್ರೀ ಟು ಫೋರ್ ಡೇಸ್ನಲ್ಲಿ ಟೆನ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಅದಾಗಿ ನಂತರ ನಿಮ್ಮ ಟ್ರೇಡಿಂಗ್ನ ನೀವು ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಟ್ರೇಡಿಂಗ್ ನಲ್ಲಿ ಬಂದಿರೋ ಪ್ರಾಫಿಟ್ ಏನಿದೆ ಅದನ್ನು ನೀವು ವಿಡ್ರಾಲ್ನ ಮಾಡಬಹುದು ಆ್ಯಂಡ್ ಇನ್ನೊಂದು ಮಾತು ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ವೆಬ್ಸೈಟ್ ಇರ್ಬೋದು ಇದರಲ್ಲಿ ನಿಮಗೆ ಮೇ ಬಿ ಕೆ ವೈ ಸಿ ಕೇಳಬಹುದು ವಿಡ್ರಾಲ್ ಮಾಡೋಕೋದಾಗ ಯಾಕಂದರೆ ಮೊದಲು ಇರಲಿಲ್ಲ ಇವಾಗ ಕೆ ವೈ ಸಿ ಆಪ್ಷನ್ ಬಂದಿದೆ ಅದರಿಂದಾಗಿ ಕೆ ವೈ ಸಿ ಕೇಳಬಹುದು ಕೇಳ್ತು ಅಂದರೆ ಕೆ ವೈ ಸಿ ಟ್ರೈ ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ ಯಾಕಂದರೆ ಇಲ್ಲಿಗೆ ಬಂದರೆ ಇಲ್ಲಿಂದ ಪ್ರೊಫೈಲ್ ಸೆಟ್ಟಿಂಗ್ಸ್ನಲ್ಲಿ ಮೇ ಬಿ ಇಲ್ಲಿಂದ ಶೋ ಮಾಡುತ್ತೆ ಅನ್ಕೊಂತೀನಿ ಇಲ್ಲಿಂದ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅದರೊತ್ತಾಗಿ ಇವಾಗ ಸದ್ಯಕ್ಕೆ ಇಲ್ಲೆಲ್ಲೂ ತೋರಿಸ್ತಾ ಇಲ್ಲ ಬಟ್ ಕೆಲವೊಮ್ಮೆ ಏನು ಮಾಡುತ್ತೆ ಇದು ಶೋ ಮಾಡೋ ಸ್ಟಾರ್ಟ್ ಮಾಡುತ್ತೆ ಕೆ ವೈ ಸಿ ರಿಲೇಟೆಡ್ ಇಲ್ಲಿಂದ ಇಲ್ಲಿಂದ ಇವಾಗ ಸೋರಿಸ್ತಾ ಇಲ್ಲ ಬಟ್ ಇಲ್ಲಿಂದ ಮೇ ಬಿ ಸೆಕ್ಯೂರಿಟಿನಲ್ಲಿ ಇರ್ಬೋದು ಇಲ್ಲಾಂದರೆ ಇಮೇಲ್ ಫೋನ್ ಪಾಸ್ವರ್ಡ್ ಅದರಲ್ಲಿ ಯಾವುದ್ರಲ್ಲಾದರೂ ನಿಮಗೆ ನೋಡೋದಕ್ಕೆ ಸಿಗಬಹುದು ಬಟ್ ನಿಮಗೆ ಕೆ ವೈ ಸಿ ಕೇಳ್ತು ಅಂದರೆ ಕೆ ವೈ ಸಿ ನೀನು ಟ್ರೈ ಮಾಡ್ಬೋದು ಕೆ ವೈಸಿನ ಮಾಡೋದಕ್ಕೆ ಒಂದು ವೇಳೆ ಕೆ ವೈ ಸಿ ಕೇಳಲಿಲ್ಲ ಅಂದರೆ ನೀವೇನುಬಾರ್ದು ಇಟ್ಸ್ ಓಕೆ ನಿಮಗೆ ಇನ್ನೂ ಒಳ್ಳೆಯದು ಯಾಕಂದರೆ ನೀವು ಆರಾಮಾಗಿ ವಿದೌಟ್ ಕೆ ವೈ ಸಿನೂ ವಿಡ್ರಾಲಲ್ನ ಮಾಡಬಹುದು ಸೊ ಮ್ಯಾಂಡೇಟ್ರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ನನ್ನ ಇನ್ನೊಂದು ಅಕೌಂಟ್ನಲ್ಲೂ ಕೆ ವೈ ಸಿ ಕೇಳ್ತಿದೆ ಬಟ್ ನಾನು ಇದುವರೆಗೂ ಕೆ ಸಿನ ಮಾಡಿಲ್ಲ ಸೊ ಒಂದು ವೇಳೆ ಮ್ಯಾಂಡೇಟ್ರಿ ಇತ್ತು ಅಂದರೆ ನೀವು ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಯಾವುದಾಗಿಂತ ನಿಮ್ಮ ವಿತ್ಡ್ರಾಲ್ ಏನಿದೆ ಅಮೌಂಟ್ ಏನಿದೆ ಅದು ನಿಮಗೆ ಪೇಮೆಂಟ್ ನೀವು ಎಲ್ಲಿಗೆ ಬೇಕಾದರೂ ವಿಥ್ರಾಲನ್ನ ಮಾಡ್ಕೊಬಹುದು ಸ್ಟೋಮ್ಗೆ ಅಂದರೆ ಬಿನಾಸ್ ಇರ್ಬೋದು ಕೋಕಾಯಿನ್ ಇರ್ಬೋದು ಬ್ಯಾಜ್ರಿಕ್ಸ್ ಇರ್ಬೋದು ಎಲ್ಲಿಗೆ ಬೇಕಾದರೂ ವಿಡ್ರಾಲ್ನ ಮಾಡ್ಕೊಬೋದು ಸೊ ಬೆಸ್ಟ್ ಆಗಿರೋ ಪ್ಲಾಟ್ಫಾರ್ಮ್ ತುಂಬ ದಿನಗಳಿಂದ ನಡೀತಾ ಇರೋ ಪ್ಲಾಟ್ಫಾರ್ಮ್ ಇದ್ರ ಬಗ್ಗೆ ನಾನು ಹಿಂದೆಯೇ ವಿಡಿಯೋನ ಮಾಡಿದ್ದೀನಿ ನಾನು ನಿಮಗೊಂದು ಸಲ ತೋರಿಸ್ತೀನಿ ಅದನ್ನ ಕೂಡ ಅದು ನಮ್ಮ ಚಾನಲ್ನಲ್ಲಿದ್ದೀನಿ ಅಲ್ಲಿ ಇಲ್ಲಿಂದ ಅಷ್ಟೊಮ್ಮ ಏನಂತ ಸರ್ಚ್ ಮಾಡಿದರೆ ಇಲ್ಲಿ ಕಾಣಿಸಿರ್ಬೋದು ಟೆನ್ ಮಂತ್ಸೆಗೋ ಒನ್ ಇಯರ್ ಆಗೋ ಅದೇ ರೀತಿಯಾಗಿ ಇಲ್ಲಿಂದ ಕಾಣಿಸಿರ್ಬೋದು ಇನ್ನು ಕೂಡ ವಿಡಿಯೋಸ್ ನಿಮಗೆ ನಾತೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿಂದ ನಾನು ಸ್ವಲ್ಪ ಏನು ಬಿಡ್ತೀನಿ ಸ್ಕ್ರಾಲ್ ಮಾಡ್ತೀನಿ ಇಲ್ಲಿ ಕಾಣಿಸ್ತಿರ್ಬೋದು ಟೂ ಇಯರ್ಸ್ ಆಗೋ ಅದರ ರೀತಿಯಾಗಿ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿಯಾಗಿ ನಿಮಗೆ ಅಂದರೆ ಕ್ರಿಪ್ಟೋ ಮೈನಿಂಗ್ದು ಅಂದರೆ ಸ್ಟೋಮ್ ಗೇನ್ ಇದು ಕ್ರಿಪ್ಟೋ ಮೈನಿಂಗ್ದು ಬೇರೆ ಬಿಡಿ ಇದರಲ್ಲಿ ನಾನು ನಿಮಗೆ ಮೇ ಬಿ ಸ್ಟೋಮ್ ಗೇನ್ ಏನು ಮಾಡಿದೆ ಮೆನ್ಷನ್ ಮಾಡಿದ್ದೆ ಬಟ್ ಇದರಲ್ಲಿ ನಿಮಗೆ ಏನು ಮಾಡ್ತೀನಿ ಇಲ್ಲಿಂದ ಮೂರು ವಿಡಿಯೋನ ಕೊಟ್ಟಿದ್ದೀನಿ ಆಲ್ರೆಡಿ ಅಂದರೆ ಒಂದು ಟೂ ಇಯರ್ಸೆಗೂ ಇದೆ ಅದೇ ರೀತಿಯಾಗಿ ಇನ್ನೊಂದಿದೆ ಇಲ್ಲಿಂದ ನಿಮಗೆ ಏನಂದರೆ ಒನ್ ಇಯರ್ಗು ಆ್ಯಂಡ್ ಇನ್ನೊಂದಿದೆ ಇಲ್ಲಿಂದ ಕಾಣಿಸ್ತಿರ್ಬೋದು ಟೆನ್ ಮಂತ್ಸೆಗೂ ಈ ರೀತಿಯಾಗಿ ವೀಡಿಯೋನ ಏನು ಮಾಡ್ತೀನಿ ಆಲ್ರೆಡಿ ಇದ್ರ ಬಗ್ಗೆ ಕೊಟ್ಟಿದ್ದೀನಿ ಬಟ್ ಇದರಲ್ಲಿ ಕೆಲವರು ಏನಾಗಿದ್ದಾರೆ ಇವಾಗ ಹೊಸ ಹೊಸೊಬ್ಬರು ಏನಿದ್ದಾರೆ ನಮ್ಮ ಚಾನಲಿಗೆ ಜಾಯ್ನ್ ಆಗಿದ್ದಾರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಈ ವೆಬ್ ಅಪ್ಲಿಕೇಶನ್ ವೆಬ್ಸೈಟ್ ಏನಿದೆ ಇನ್ನು ಕೂಡ ನಡೀತಾ ಇದೆ ಬನ್ನಿ ಇಲ್ಲಿಂದ ಕೆಲಸ ಮಾಡಿ ಆ್ಯಂಡ್ ಮೈನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅರ್ನಿಂಗ್ನ ಮಾಡ್ಕೊಳ್ಳಿ ಆ್ಯಂಡ್ ಉಳಿದಿರೋದೇನಿದೆ ಟ್ರೇಡಿಂಗ್ ಅದು ಇದು ಮಾಡೋದು ಅದನ್ನು ಮಾಡ್ಕೊಂಡು ನಿಮ್ಮ ಪ್ರಾಫಿಟ್ ಏನಿದೆ ಅದನ್ನು ಆರಾಮಾಗಿ ವಿತ್ಡ್ರಾ ಅಲ್ನ ಮಾಡ್ಕೊಳ್ಳಿ ಸೊಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅದ್ರ ಜೊತೆಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಥ್ಯಾಂಕ್ ಯು ಸೊ ಮಚ್